ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ರಾತ್ರಿ ಹೊತ್ತು ಈ ತರ ನಕ್ಷತ್ರಗಳನ್ನ ನೋಡ್ತಾ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಲ್ವಾ? ಆರು ವರ್ಷ ಆಗ್ಲಿ, 60 ವರ್ಷನೇ ಆಗಿರ್ಲಿ, ವಯಸ್ಸಿನ ಹಂಗಿಲ್ದೆ ಎಲ್ರಿಗೂ ಇಷ್ಟ ಆಗತ್ತೆ. ಇದನ್ನ ನೋಡ್ತಾ ನೋಡ್ತಾ ನಾವು ಕಳೆದೋಗ್ಬಿಡ್ತೀವಿ, ನಮ್ಮ ಕಲ್ಪನೆಯಲ್ಲಿ ನಾವು ಒಂದು ನಕ್ಷತ್ರ ಆಗ್ಬಿಡ್ತೀವಿ. ಅಲ್ಲ, ಒಳ್ಳೆ ಮನಸ್ಸಿರೋರಷ್ಟೇ ಸತ್ತಾಗ ನಕ್ಷತ್ರ ಆಗ್ತಾರಂತೆ. ನನಗೆ ಆಶ್ಚರ್ಯ ಆಗೋದೇನಂದ್ರೆ, ಭೂಮಿ ಮೇಲೆ ಅಷ್ಟೊಂದು ಜನ ಒಳ್ಳೆಯವರಿದ್ದಾರೆ ಅಂತ ನೋಡಿ, ಎಷ್ಟು ನಕ್ಷತ್ರಗಳಿದೆ ಲೆಕ್ಕ ಹೇಳಕ್ಕಾಗಲ್ಲ ಅಷ್ಟಿದೆ. ಅಲ್ಲ, ತೀರಾ ಒಳ್ಳೆಯವರು ಲಕ್ಷಕ್ಕೊಬ್ರು ಕೋಟಿಗೊಬ್ರು ಅಂತಾರೆ, ಆದ್ರೆ ಇಲ್ಲಿ ನೋಡಿ ಲಕ್ಷಗಟ್ಟಲೆ ಬಿಲಿಯನ್ ಗಟ್ಟಲೆ ನಕ್ಷತ್ರಗಳಿದೆ ಭೂಮಿ ಮೇಲೆ. ಅಷ್ಟೊಂದು ಒಳ್ಳೆತನ ಇದ್ದಿರೋದಕ್ಕೆ ಸಾಧ್ಯನೇ ಇಲ್ಲ, ಕಾನ್ಸೆಪ್ಟೇ ಸುಳ್ಳು ರೀ. ಗೌತಮ್ ಅವರೇ, ಎಲ್ಲಾದ್ರಲ್ಲೂ ಲಾಜಿಕ್ ಹುಡ್ಕೊಂಡು ಹೋದ್ರೆ ಲೈಫಲ್ಲಿ ಮ್ಯಾಜಿಕ್ ಇರಲ್ಲ. ರೈಟ್, ಈ ಹಿಂದೆ ಇದನ್ನೊಂದ್ಸತಿ ಹೇಳಿದ್ರಿ ನೀವು. ನಾವು ಚಿಕ್ಕವರಿದ್ದಾಗ ಅಪ್ಪ ಅಮ್ಮ ಜೀವ ಅಪ್ಪಿ ನಾನು ರಾತ್ರಿ ಊಟ ಆದ್ಮೇಲೆ ಎಲ್ಲರೂ ಟೆರೆಸ್ ಮೇಲೆ ಹೋಗಿ ಚಾಪೆ ಹಾಕೊಂಡು ಸಾಲಾಗಿ ಮಲಗ್ತಿದ್ವಿ, ಮಲ್ಕೊಂಡು ನಕ್ಷತ್ರ ಎಣಿಸ್ತಿದ್ವಿ. ಎಣಿಸ್ತಾ ಎಣಿಸ್ತಾ ನಾವು ಮಕ್ಕಳೆಲ್ಲ ಹಾಗೆ ಮಲ್ಕೊಂಡ್ಬಿಡ್ತಿದ್ವಿ. ಬೆಳಗ್ಗೆ ಎದ್ದು ನೋಡಿದ್ರೆ ನಮ್ಮ ರೂಮಲ್ಲಿ ಬೆಡ್ ಮೇಲೆ ಇರ್ತಿದ್ವಿ. ಸೀನ್ನ ಮತ್ತೆ ರೀಕ್ರಿಯೇಟ್ ಮಾಡೋಣ. ಹಾ ಬನ್ನಿ, ಇಲ್ಲೇ ಕೆಳಗಡೆ ಮಲ್ಕೊಂಡು ಒಂದಷ್ಟೊತ್ತು ನಕ್ಷತ್ರಗಳು ನೋಡೋಣ ಇಲ್ಲಿ. ನಿಮ್ ಡ್ರೆಸ್ ಎಲ್ಲ ಗಲೀಜಾಗುತ್ತೆ. ಬಿಡ್ರಿ, ನಾನು ಮನಸ್ಸು ಮಾಡಿದ್ರೆ ಈ ಥರದ್ದು ಎಷ್ಟು ಬೇಕಾದ್ರೂ ಡ್ರೆಸ್ ತಗೋಬೋದು, ಆದರೆ ನಾನು ಎಷ್ಟೇ ಕೋಟಿ ಖರ್ಚು ಮಾಡಿದ್ರು ಈ ಕ್ಷಣ ಮಾತ್ರ ಮತ್ತೆ ಸಿಗಲ್ಲ. ತುಂಬ ಕಾಸ್ಟ್ಲಿ, ಪ್ರೀಷಿಯಸ್, ಐ ಡೋಂಟ್ ವಾಂಟ್ ಟು ಲೂಸ್ ಇಟ್, ಪ್ಲೀಸ್. ಬನ್ನಿ, ಮಜಾ ಆಗುತ್ತೆ, ಬನ್ನಿ 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 ಬನ್ನಿ. ಹಾ ರೆಡಿ, ಕಮ್. ಹುಷಾರು, ಎಷ್ಟು ಚೆನ್ನಾಗಿದೆ ಅಲ್ವಾ? ನಕ್ಷತ್ರ ಬಿದ್ದಾಗ ಮನಸ್ಸಲ್ಲಿ ಏನಾದ್ರೂ ವಿಶ್ ಮಾಡಿದ್ರೆ ಅದು ನಿಜ ಆಗುತ್ತಂತೆ. ಸರಿ, ನಕ್ಷತ್ರ ಎಲ್ರಿ ಬಿಡುತ್ತೆ, ಅದನ್ನ ಕನ್ನಡದಲ್ಲಿ ಉಲ್ಕೆ ಅಂತಾರೆ. ನೀಚೋ ರೈಟ್ ಗೊತ್ತಾ? ಗೊತ್ತು, ನಾನೇನು ಅಷ್ಟು ದಡ್ಡಿ ಅಲ್ಲ, ಹಾಗಂತ ಒಂದು ನಂಬಿಕೆ ಇದೆ ಅಂತಾರೆ, ಅದನ್ನ ಹೇಳ್ದೆ ಅಷ್ಟೆ. ಅಷ್ಟಕ್ಕೂ ಅದರಿಂದ ಒಳ್ಳೇದಾಗುತ್ತೆ ಅಂದ್ರೆ ಯಾಕೆ ಅನ್ಕೊಳ್ಬಾರ್ದು? ಅದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಬೇಕು, ಅದ್ರ ಅಗತ್ಯ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ಮನ್ಸಿನ ಮಾತ್ರ ಕೇಳಬೇಕಾಗತ್ತೆ. ಹೌದಾ? ಮನ್ಸಿನ ಮಾತು ಕೇಳಿದ್ದಕ್ಕೆ ತಾನೆ ನಾವಿಬ್ರು ಒಂದಾಗಿತ್ತು. ಜಿ ಫೈವ್ ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.